हेलो एवरीवन, वेलकम टू चार्वी लोक। इवत्तु नानु हेलो रेसिपी तुम्बा आरोग्य के वळेदु, शीत कफ पदे पदे आगुवंतवरिगे यथेच्छवागी कोडी, याकंद्रे हुरुळि उष्ण गुण होंदिदे। बन्नि हेगे माडोदु अंत नोडोण। इल्लि तोरिस्तिदेनल्ल अदे हुरुळि, ओंदु ग्लास हुरुळि तगोंडिदीनि। अदन्नु ओंदु पात्रेगे हाकि हुरियिरि, सण्ण उरियल्लि हुरियुत्ता इरि। ನಿಮಗೆ ಗೊತ್ತಾಗುತ್ತೆ ಅದರ ಬಣ್ಣ ಬದಲಾಗಿದ್ದು ಮತ್ತೆ ಒಂದು ಒಳ್ಳೆ ಪರಿಮಳ ಬರುತ್ತೆ, ಅವಾಗ ಹುರಿದಿದೆ ಅಂತ ಅರ್ಥ। ಸ್ಟೋವ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ, ನಂತರ ಗಿರಣಿಗೆ ಹೋಗಿ ಹಿಟ್ಟು ಮಾಡಿಸಿ। ನೋಡಿ ಈ ತರ ಇರುತ್ತೆ ಹಿಟ್ಟು। ಇವಾಗ ಸಂಗಟಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ। ಒಂದು ಪಾತ್ರೆ ತಗೊಂಡು ಅದಕ್ಕೆ 2.5 ಚಮಚ ಹುರುಳಿ ಹಿಟ್ಟು ಹಾಕಿ ಗಂಟಿಲ್ಲದ ರೀತಿ ಕಲಸಿಟ್ಟುಕೊಳ್ಳಿ। ಅದೇ ಟೈಮ್ಗೆ 2 ಗ್ಲಾಸ್ ನೀರನ್ನು ಕುದಿಯಲು ಇಡಿ। ನೀರು ಕುದಿ ಬಂದ ನಂತರ ಕಲಸಿಟ್ಟ ಹುರುಳಿ ಹಿಟ್ಟನ್ನು ಹಾಕಿ ಕೈ ಬಿಡಲಾರದೆ ಕಲಸುತ್ತಾ ಇರಿ, ಗಂಟಾಗೋ ಚಾನ್ಸ್ ಇರುತ್ತೆ। ಒಂದು ಕುದಿ ಬರುವವರೆಗೂ ಕಲಸುತ್ತಾ ಇರಿ। ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ। 5-8 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ। ಚೆನ್ನಾಗಿ ಕುದ್ದ ನಂತರ ತಣ್ಣಗಾಗಲು ಬಿಡಿ। ಇವಾಗ ಒಂದು ಗ್ಲಾಸ್ ಗೆ ಹಾಕಿ ಇದಕ್ಕೆ ಬೆಲ್ಲ ಸೇರಿಸಿ, ಸ್ವಲ್ಪ ಹಾಲು ಸೇರಿಸಿ ಕುಡಿಯಿರಿ। ಬೆಲ್ಲ ಮತ್ತು ಹಾಲು ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ, ಬೆಲ್ಲ ಬೇಡ ಬೇಡ ಅನ್ನುವರು ಹಾಕದೇ ಇದ್ರೂ ನಡೆಯುತ್ತೆ। ಹುರುಳಿಯಲ್ಲಿ ಐರನ್ ಕ್ಯಾಲ್ಸಿಯಂ ಇರೋದ್ರಿಂದ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ, ಅದಕ್ಕೆ ವಾರದಲ್ಲಿ 2-3 ಬಾರಿ ಸೇವಿಸಿ। ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।